ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದಿನ್ ಬಾವ್ ಅವರ ಸಹೋದರ ಮುಮ್ತಾಜ್ ಅಲಿ ಅವರು ನಾಪತ್ತೆಯಾಗಿ 26 ಗಂಟೆಗಳೇ ಕಳೆದಿದೆ. ಮಂಗಳೂರಿನ ಕೂಳೂರಿನ ಪಲ್ಗುಣಿ ನದಿಯಲ್ಲಿ ಸತತವಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಇವತ್ತಿಗೂ ಕೂಡ ಹುಡುಕಾಟವನ್ನು ಮಾಡಲಾಗ್ತಿರುವಂಥದ್ದು. SDRF, NDRF ಮತ್ತು ಸ್ಥಳೀಯ ಈಜುಪಟುಗಳು ನದಿಯಲ್ಲಿ ಮುಳುಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಸ್ವತಃ ನಿನ್ನೆಯಿಂದ ಮಾಜಿ ಶಾಸಕ ಮೊಯ್ದಿನ್ ಬಾವ್ ಅವರೇ ಖುದ್ದಾಗಿ ಸ್ಥಳದಲ್ಲಿ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಈ ಬಗ್ಗೆ ಹಲವು ಮಾತುಕತೆಗಳನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಉತ್ತರ ಕನ್ನಡದಿಂದ ನುರಿತ ಈಜುಪಟುಗಳನ್ನು ಕರೆತರುವ ಪ್ರಯತ್ನಗಳನ್ನು ಕೂಡ ಮೊಯ್ದಿನ್ ಬಾವ್ ಅವರು ಮಾಡ್ತಿದ್ದಾರೆ. ಈಗ ಮಾತಾಡೋಕೆ ನಮ್ಮ ಜೊತೆ ಸ್ವತಃ ಮೊಯ್ದಿನ್ ಬಾವ್ ಅವರು ಇದ್ದಾರೆ. ಸರ್, ಕಾರ್ಯಾಚರಣೆ ಯಾವ ರೀತಿಗೆ ಆಗ್ತಾ ಇದೆ? ಸರ್, ಜಿಲ್ಲಾಡಳಿತ ಅದೇ ಥರ ಪೊಲೀಸ್ ವ್ಯವಸ್ಥೆ ಮೂಲಕ 24 ಗಂಟೆಗಳ ನಿರಂತರ ಇಲ್ಲಿಯ ಸಾರ್ವಜನಿಕರು ಮತ್ತು ಈಶ್ವರ ಮಲ್ಪೆ ಇರ್ಬೋದು ಮತ್ತು ತಣ್ಣೀರು ಬಾವಿನ ಮುಳುಗುದಂಜರು ಇರ್ಬೋದು, ಇವರ ಮೂಲಕ ಈ ಮರಣವನ್ನು ತೆಗೆಯುವಂಥ ಕೆಲಸಕ್ಕಾಗಿ ಅಹೋರಾತ್ರಿಗಳು ಇವತ್ತು ನಿನ್ನೆ ರಾತ್ರಿಯಿಂದ ಮೊನ್ನೆ ಹಿಂದಿನ ಬೆಳಗಿನ ರಾತ್ರಿ ಇಡೀ ಭಾಳ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಜನಸಂದಣಿ ಸಾಧಾರಣ ಎಷ್ಟಿದೆ ಅಂತ ಹೇಳಿದರೆ ಅವರು ಯಾವ ರೀತಿಯ ಮನುಷ್ಯ ಅಂತೇಳಿ ನಿಮ್ಮ ಪತ್ರಕರ್ತರೊಬ್ಬರು ಹೇಳುವಂಥ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ಇಂಥ ವ್ಯವಸ್ಥೆಯನ್ನು ಮಾಡುವ 3 ದಿವಸಗಳ ಹಿಂದೆ ನನ್ನ ಪ್ರದೇಶದ ನನ್ನ ಕಾನ್ಸ್ಟಿಟ್ಯೂನ್ಸಿಯವರೇನಲ್ಲ ಮಂಗಳೂರಿನವರು ಒಂದು 2 ಯುವಕರು ಇದೇ ಪಲ್ಗುಣಿ ನದಿಯಲ್ಲಿ ಮರವೂರು ಡ್ಯಾಮ್ನ ಹತ್ರ ಈಜಲಿಕ್ಕೆ ಹೋಗ್ತಾರೆ ಹಿಂದೂ ಯುವಕರು. ಆ ದಿವಸ ಬೆಳಗ್ಗೆ ಹೋಗಿ 3 ದಿವಸ ಹಿಂದೆ ನಾನು ಈಶ್ವರ ಮಲ್ಪಿ ಮತ್ತು NDRF DCಗೆ ಮಾತನಾಡಿ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ಕಾಣೆಯಾದಂಥ 2 ಜೀವಗಳನ್ನು ನೋಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಬೆಳಗ್ಗಿಂದ ಸಾಯಂಕಾಲವರೆಗೆ ಮಾಡಿದ್ದೇನೆ, ಅದು ಮಾಡಿದೆ. ಆ ಸಂದರ್ಭದಲ್ಲಿ ಕನಸು ನನಸಿನಲ್ಲೂ ನಾನು ಎನಿಸಿಲ್ಲ 3 ದಿವಸದಲ್ಲಿ ನನ್ನ ಸ್ವಂತ ಸಹೋದರನಿಗೆ ಇಂಥ NDRF DC ಕಾಲ್ ಮಾಡಿಕೊಂಡು ಇಂಥ ಮುಳುಗು ತಜ್ಞರನ್ನು ತರಿಸುವಂಥದ್ದು, ಕೋಸ್ಟಲ್ ಗಾರ್ಡ್ ಅವರನ್ನು ತರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕನಸು ನನಸನ್ನು ಎನಿಸಿಲ್ಲ. ಬಹಳ ನೋವಾಗ್ತಾ ಇದೆ. ಬಹುಶಃ ನನ್ನ ಸಹೋದರ ಇವತ್ತು ಒಂದು ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ಸೌಹಾರ್ದತೆಗೆ ಆಧಾರಸವಾಗಿದ್ದ, ಯಾವುದೇ ರಾಜಕೀಯ ರಹಿತವಾಗಿ ಆ ಮೈ ಸಿಸ್ಟರ್ ಅಂತ ಹೇಳುವಂಥ ಒಂದು ಇದರ ಮೂಲಕ ಒಂದು 500-600 ಮದುವೆಗಳನ್ನು ಅವರ ಅಧ್ಯಕ್ಷತೆಯಲ್ಲಿ ಮಾಡಿಸಿ ಎಲ್ಲರೊಂದಿಗೆ ಮಾಡಿಕೊಂಡು ಬಹಳಷ್ಟು ಜನ ರಾಜಕೀಯ ರೈತವನ್ನು ಬೆಂಬಲಿಸಿದಂಥ ಒಂದು ವ್ಯಕ್ತಿಗೆ ಇವತ್ತು ಈ ರಾತ್ರಿಯಲ್ಲಿ ಮನುಷ್ಯತ್ವದಲ್ಲಿ ಯಾವ ರೀತಿಯ ಆ ಕೊಳಕು ಮನೋಭೂಮಿಗೆ ಹಿಡಿತದೆ ಅಂತ ಹೇಳುವಂಥದ್ದನ್ನು ನಾವು ಮನುಷ್ಯರಾಗಿ ಆ ಮೃಗಗಳಿಗಾದರೂ ದೇವರು ಆ ಬಾಯಿ ಬರುವಂಥದ್ದು ಮಾತನಾಡುವಂಥದ್ದು ಕೊಟ್ಟಿಲ್ಲ. ನಾವು ಆ ಜ್ಞಾನವನ್ನು ಕೊಟ್ಟಂಥ ಮನುಷ್ಯ ಜೀವಿಗಳು ಒಂದು ಮನುಷ್ಯನನ್ನು ಯಾವ ರೀತಿಯಲ್ಲಿ ಕೋಕೆ ಪರಿಸ್ಥಿತಿ ಸೃಷ್ಟಿ ಮಾಡಬೇಕು ಅದರಲ್ಲಿ ಇಳಿಸಿ ಇಂಥ ಮಾಡಬೇಕು ಅಂತ ಹೇಳೋದಕ್ಕೆ ಇದೇ ಒಂದು ದರ್ಶನ ಅವರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ ಅಂತ ಹೇಳುವಂಥ ಭರವಸೆ ಇದೆ. ಇವತ್ತು ಈ ಬಾಡಿ ಅನಿಸಿಕೆ ನಾವು ನೋವಿನಲ್ಲಿದ್ದೇವೆ. ಪ್ರತಿಯೊಬ್ಬರು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ, ತಾವೆಲ್ಲರೂ ಪ್ರಾರ್ಥಿಸಿ ಈ ಒಂದು ಮರಣ ಆದಷ್ಟು ಬೇಗ ಸಿಗಲಿ ಅಂತ ಹೇಳುವಂಥದ್ದನ್ನೇ. ಸರ್, ಈಗ ಮುಮ್ತಾಜ್ ಅಲಿ ಅವರು ನಾವು ನೋಡಿದಾಗೆ ಬಹಳಷ್ಟು ಸಾಧು ಸ್ವಭಾವದವರು, ಬಹಳಷ್ಟು ಸರಳತೆಯನ್ನು ಹೊಂದಿಯವರು. ಲಾಸ್ಟ್ ಟೈಮ್ ನೆಟ್ಟಾರ್ ಪ್ರಕರಣ ಆದ ಕೂಡ ಮುಸ್ಲಿಂ ಸೆಂಟ್ರಲ್ ಕಮಿಟಿಯಿಂದ ಎಲ್ಲ ಕಡೆ ಸೌಹಾರ್ದ ಇರಬೇಕು ಜಿಲ್ಲೆಯಲ್ಲಿ ಅಂತ ಸತತವಾಗಿ ಪ್ರಯತ್ನ ಪಟ್ಟವರು, ಅಂಥವ್ರು ಈ ನಿರ್ಧಾರ ಯಾಕೆ ಸರ್ ಕೈಗೊಳ್ತಾರೆ? ಸರ್, ಇದು ಮುಮ್ತಾಜಿನವರ ಖ್ಯಾತಿ ಎಲ್ಲಿದೆ ಅಂತ ಹೇಳಿದೆ ಅನ್ನೋದು ಪ್ರತಿಯೊಂದು ಜನ ಮನೆ ಈ ಜಿಲ್ಲೆಯಲ್ಲೇ ಮಾತಾಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ಕೇರಳ ರಾಜ್ಯದಲ್ಲೂ ಮಾತಾಡ್ತಾ ಇದ್ದಾರೆ. ಅವರು ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಬಹಳ ಪ್ರಚುರಿನಲ್ಲಿದ್ದರೂ ಸೌಹಾರ್ದತೆಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಬಹಳ ಸುಂದರವಾಗಿ ನಿರ್ಮಾಣಿಸಿದಂಥವ್ರು. ಬಹುಶಃ ರಾಜಕೀಯ ರಹಿತವಾಗಿದ್ದಂಥವ್ರು ಅವರ ಆ ಇದನ್ನು ಸಹಿಸಲಾರದೆ ಆ ವ್ಯವಸ್ಥೆಯನ್ನು ಅವರ ಪ್ರತಿಷ್ಠೆಯನ್ನು ಮಣ್ಣು ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯಿಂದ ಮಾಡಿದಂಥ ಒಂದು ಸೃಷ್ಟಿ. ಸರಿ, ಅವರು ಫ್ಯಾಮಿಲಿ ಜೊತೆ ಹೇಗಿದ್ರು ಇತ್ತೀಚಿನ ದಿನಗಳಲ್ಲಿ, ಅಥವಾ ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ ಅನ್ನೋದನ್ನು ಯಾರ ಹತ್ರ ಆದರೂ ಹೇಳಿದ್ರ ಹೇಗೆ ಅಂತ? ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿದ್ದರು, ಮಾನಸಿಕವಾಗಿ ಕುದ್ದಿದ್ರು, ನಾವು ಅದು ಅವರೊಂದಿಗೆ ಮೆಂಟಲಿ ಸ್ಟ್ರಾಂಗ್ ಮಾಡಲಿಕ್ಕೆ, ಬಟ್ ಈ ಥರ ಅವ್ರು ಮಾಡ್ತಾರೆ ಅಂತೇಳಿ ನನ್ನ ಕನಸು ಮನಸ್ಸಿನಲ್ಲಿ ಯಾರು ನಾವು ನೆನೆಸಿಲ್ಲ. ಇದು ಆಗಿದ್ದ ನಮ್ಮ ಕೈಗಾರಿ ನಾನು ದಿವಸ ಬೆಳಗ್ಗೆ ರಾತ್ರಿ ಬಂದಿದ್ದೇನೆ, ಬೆಂಗಳೂರಿಂದ ಬಂದು ರಾತ್ರಿ ಬಂದು ಬೆಳಗ್ಗೆ ಆಗುವಾಗ ಶಾಕಿಂಗ್ ನ್ಯೂಸ್, ಅವ್ರು ಇಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಕೂಡಲೇ ನಾವು ಬಂದೆವು. 5 ಗಂಟೆ ಬಂದಾಗುವಾಗ ಅವರು ಎಲ್ಲ ಸಹೋದರಗಳಿಗೆ ವಾಟ್ಸಪ್ಪಲ್ಲಿ ಅವರ ಮೆಸೇಜನ್ನು ಮಾತನಾಡಿ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ, ನನ್ನನ್ನು ಕ್ಷಮಿಸುತ್ತೇವೆ ಅಂತ ಮಾತು ನಂಬಲಿಕ್ಕೆ ಸಾಧ್ಯವಾದಂಥ ಮಾತು. ಜನರು ಅದು ಇದು ಅಂತ ಹೇಳ್ತಾರೆ, ಅವರು ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತೇಳಿ. ಪರ್ಸು ಸಮೇತ ಮನೆಯಲ್ಲಿ ಉಂಟು, ಆಧಾರ್ ಕಾರ್ಡ್ ಸಮೇತ ಏನಿಲ್ಲದೆ ಬಂದು ಇದು ಇಂಥ ವ್ಯವಸ್ಥೆ ಆಗಿದೆ. ಜನರಿಗೆ ಇವತ್ತು ಏನೆಲ್ಲ ಮಾಡಿಕೊಂಡು ಮಾಡಿಕೊಂಡು ಮಾಡುವಂಥದ್ದು ಬಹುಶಃ ಅವರಿಗೆ ದೇವರು ಬುದ್ಧಿ ಕೊಡಲಿ. ಸರ್, ಈಗ 6 ಮಂದಿ ವಿರುದ್ಧ ದೂರನ್ನು ದಾಖಲಾಗಿದೆ, ಈಗ ಪ್ರಕರಣ ಕೂಡ ದಾಖಲಾಗಿದೆ, ಅವರಿಗೂ ಮತ್ತು ಮುಮ್ತಾಜ್ ಅಲಿಗೂ ಯಾವ ರೀತಿಯಾಗಿ ಸಂಪರ್ಕ ಇತ್ತು, ಅದರ ಬಗ್ಗೆ ಏನಾದರೂ? ಸರ್, ಸಂಪರ್ಕ
ಅವರು ಆ ಪ್ರದೇಶದವರೇ, ಕೃಷ್ಣಾಪುರ ಪ್ರದೇಶದಲ್ಲಿ ಮಸೀದಿಯಲ್ಲಿ 20 ವರ್ಷದಿಂದಲೂ 20-25 ವರ್ಷದಿಂದ ಅಧ್ಯಕ್ಷರಾಗಿದ್ದರು ಮಾಡಿಕೊಂಡು. ಅಲ್ಲಿನೂ ಆ ವ್ಯವಸ್ಥೆಯಲ್ಲಿ ಅವರನ್ನು ಮುಖ್ಯವಾಗಿ ಅವರ ಆ ಕಮಿಟಿಯಲ್ಲಿ ಇರುವಂಥ ಕೆಲವು ಕುಹಕರು ಸೇರಿಕೊಂಡು ನೀವು ಈಗ ಕಂಪ್ಲೇಂಟ್ ಮಾಡಿದಂತೆ ಇಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸಮೇತ ಸ್ಪರ್ಧಿಸುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಅವರು ಈ ಮಸೀದಿ ಆಡಳಿತ ಚುನಾವಣೆಗಳಿರ್ತವೆ. ಸರ್, ಈಗ ಒಂದು ಬ್ಲ್ಯಾಕ್ ಮೇಲಿಗೆ ಒಂದು ಅಮೂಲ್ಯ ಜೀವ ಕಣ್ಮರೆ ಆಗಿದೆ, ನದಿಯಲ್ಲಿ ಹುಡುಕಾಟವನ್ನು ಮಾಡ್ತಿದ್ದಾರೆ, ಏನು ಹೇಳ್ತೀರಿ, ಏನು ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದ್ದೀರಿ? ಸರ್, ನಾನು ಇಡೀ ನಮ್ಮ ದೇಶದ ಜನತೆಗೆ ಒಂದನ್ನು ಹೇಳ್ತೇನೆ, ನ್ಯಾಯ ನಿಷ್ಠುರವಾಗಿ ಯಾವ ರೀತಿಯಲ್ಲಿ ಪೊಲೀಸರು ನ್ಯಾಯಾಂಗ ವ್ಯವಸ್ಥೆ ಇವತ್ತು ಇಂತಹ ಶಕ್ತಿಗೆ ಮುಮ್ತಾಜ್ ಅಂತ ಹೇಳುವಂತಹ ಒಂದು ವ್ಯಕ್ತಿ ಬಲಿಯಾಗಿದ್ದಾರೆ. ಬಹುಶಃ ಇಂಥ ಅನೇಕ ವ್ಯವಸ್ಥೆಗಳು ಇವತ್ತು ರಾಜಕೀಯ ರಹಿತವಾಗಿ, ಕೆಲವು ರಾಜಕೀಯದಲ್ಲಿರ್ಬೋದು ಅದು ಇದು ಅಂತೇಳಿ ಒಬ್ಬರೊಬ್ಬರು ಮಾಡ್ಬೋದು. ಇಂಥ ಜನಕ್ಕೂ ಮನುಷ್ಯ ಅವರ ಆ ಕೊಳಕು ರೀತಿಯ ಮನಸ್ಸಿನ ಮೂಲಕ ಮಾಡುತ್ತಾರಲ್ಲ, ಅದು ಈ ನ್ಯಾಯದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಇವತ್ತು ಇಂಥ ವ್ಯಕ್ತಿಗೆ ಗರಿಷ್ಠ ಶಕ್ತಿಯನ್ನು ಮಾಡಿ ಅವರಿಗೆ ಈ ಜೀವಾವಧಿ ಅಂತ ಶಿಕ್ಷೆ ಬರಬೇಕು ಅಂತ ಹೇಳುವಂತ. ಇದು ಮಾಜಿ ಶಾಸಕ ಮೊಯ್ದೀನ್ ಬಾವು ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.